ಹೋದ್ರಕಣಪ್ಪ. ನೀವಿನ್ನ ಬದುಕಿದ್ದೀರಾ? ನೀನು ದೇವ್ರು ಇನ್ನ ಕರ್ಕೊಂಡಿಲ್ವಲ್ಲಪ್ಪ ಅವ್ರ ಪಾದಕ್ಕೆ. ಅಲ್ಲ ಈ ತರ ಸೌಂಡ್ ಯಾಕಿದಾದ್ರೆ ವಯಸ್ಸಾದ ಜೀವಗಳು ಹೆಂಗೆ ಬದುಕಿರ್ತ ಮನೆಗೆ ಅಂತ. ಏನ್ ಸೌಂಡು ನೋಡ್ದಾಗಿಂದ ಇದು ಗ್ಯಾಸ್ಟ್ರಿಕ್ ಅಂತ ಏನೋ ಇದು ಮಾಡಿದ್ದು. ಅವೆಲ್ಲ ಮಾಮೂಲಿ ಅಲ್ವನಪ್ಪ ಮನುಷ್ಯರಿಗೆ. ನಿಮ್ಗೆ ನಿಮ್ಮನೆ ತಾತಯ್ಯರು ಎಷ್ಟು ದಿನಕ್ಕೆ ದೇವಪದ ಸೇರ್ಕೊಂಡ್ರ ಅವ್ವ? ಅವ್ರೆ ಕಣಪ್ಪ ಇನ್ನ ಏನೋ ಪುಣ್ಯ ಮಾಡಿದ್ರು ಬಿಡಿ. ಸ್ವಲ್ಪ ಹೇಳಿ ಅವ್ರಿಗೆ ನಿಮ್ಮ ಮಗಳಿಗೆ ಏನಂತಾನಪ್ಪ. ಅಲ್ಲ ಈ ಟೈಪ್ ಹಿಂಗೆಲ್ಲ ಬೇಡ್ರಮ್ಮ, ಮಕ್ಳು ಮರಿ ದೊಡ್ಡವಾದ್ಮೇಲೆ ಇವೆಲ್ಲ ಬಿಟ್ಬಿಡು. ನೀನು ಇಷ್ಟೆಲ್ಲ ಮಾಡಿ ಬಾಡಿಗೆ ಬರಂಗ್ ಮಾಡಿ, ನಿನಗೆ ಪಿಂಚನ್ ಬರಂಗ್ ಮಾಡಿ, ಬಿಲ್ಡಿಂಗ್ ಮನೆ ಮಾಡಿ ಎಲ್ಲ ಕೊಟ್ಕೊಡ ಎಲ್ಲ ಮಾಡ್ಕೊಟ್ಟು ಆದಿತ್ಯ ಮಾಡ್ಕೊಟ್ಟು ಹೋಗ್ಯವ್ರೆ, ನೀನು ಇದೆಲ್ಲ ಬಿಟ್ಬಿಡಮ್ಮ ಬೆಲೆ ಸಿಗಲ್ಲ ಅಂತ ಹೇಳ್ಬೇಕು ನೀವು. ಹೌದಾ? ನಾನು ಬಂದೆ ಎರಡ್ ವರ್ಷದಿಂದ ಮಡಿಕೊಂಡಿದ್ದೆ ಅಂತ ಹೇಳ್ತಾವ ಅಳ್ತಾವ ಮಡಿಕೊಂಡಿದ್ದೆ ಅಂತ ಹೇಳ್ತಾವಲ್ಲ, ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತೇಳಿ 8 ಲಕ್ಷ ದುಡ್ಡು ಇಸ್ಕೊಂಡು ಹೋಗಿದ್ದೀರಂತೆ ಅವ್ರ ಹತ್ರ, ನನ್ನ ಮಗಳು ಹತ್ರ, ಪಾರು ಹತ್ರ. ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ತಾಯಿ ತಂದೆ ಸತ್ಕುಟುಂಬದಲ್ಲಿ ನೀವು ಆಯುರ ಆರೋಗ್ಯ ಅದೇನ ಹೇಳ್ತಾರೆ, ಸತ್ಕುಟುಂಬದಲ್ಲಿ ನೀವು ಹುಟ್ಟಿದ ಹೆಣ್ಮಗ ಆಗಿದ್ರೆ ಅವ್ರನ್ನು ಕರ್ಕೊಂಬನ್ನಿ. ನಾನು ಅವ್ರ ಮಗ ನೋಡಿದ್ರೆ ನಾನು ಅದಕ್ಕೆ ಬರ್ರಿ ಅಂತ 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 ಅಂದ್ರೆ ಬರ್ತೀನಿ. ನೀವು ಎಲೆ ಅಡಿಕೆ ಬಾಳೆಹಣ್ಣು ಅಕ್ಕಿ ದಕ್ಷಿಣೆ ನೀವು ಇಕ್ಕಿ, ನಾನು ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣೆ ಎಲ್ಲ ಇಕ್ತೀನಿ. ತುಮಕೂರಿ ಬರ್ರಿ ನೀವು ನಿಮ್ಮೂರಿಂದ. ಇಲ್ಲಿ ಅಗ್ರಹಾರದಾಗ ಶನಿಮಾತ್ಮ ದೇವಸ್ಥಾನ ಇದೆ, ಅಲ್ಲಿ ಮೂರು ಸಲ ಪ್ರಮಾಣ ಮಾಡಿ ನಾನು ಮಾಡ್ತೀನಿ. ನಿನ್ ಬಾಯಿ ಮಣ್ಣಾಕ, ನನ್ ಬಗ್ಲು ಹಾಳ್ ಮಾಡಿ ಅವ್ಳು ದುಡ್ಡು ಇಸ್ಕೊಂಡು ಹೋಗಿ ಅಲ್ಲೇ ಪ್ರಮಾಣ ಮಾಡಲ್ಲ ನಿನ್ ಕಣ್ಗ ಅಕ್ಕಿ ಇಕ್ಕ. ಅಲ್ಲ ನಾವು ಚಪ್ಪಲಿ ತಗೊಂಡು ಬಡದ್ಬಿಡ್ತೀನಿ ನೋಡು, ವಯಸ್ಸಾದವ್ರಿಗೆ ನಮ್ಗೆ ಅಯ್ಯೋ ಅನ್ಸ್ಕಂತೇನೋ. ಈ ನನ್ನ ಮಗಳನ್ನ ಹೆಂಗ ಗಂಡಸ ತಗೊಳ್ಳಿ, ಹೆಂಗ ಮದುವೆ ಆಗೋನಿ, ಅವಳಗೊಂದು ಬಾಳ್ ಕೊಟ್ಟವನಿ ಅಂತ ನಾ ಖುಷಿಯಾಗಿದ್ರೆ ಈಗ ಅಲ್ಲೇ ಅಳ್ತಾವ ದುಡ್ಡು ಇಸ್ಕೊಂಡು ಎಲ್ಲ ಇಸ್ಕೊಂಡು ಅಲ್ಲೇ ಈಗ ಅವಳು ಇವಳು ಪ್ರಮಾಣ ಮಾಡ್ತೀನಿ ಅಂತೇನೋ. ಕೂಡ ನಿನ್ನ ಹೆಂಡತಿ ಕೈಲಿ ಫೋನ್ ಮಾತಾಡ್ತೀನಿ ನಾನು, ಬಂದು ಏನಿಲ್ಲ ನಿಮ್ ಊರಿಗೆ ಬಂದು ಮೂರ್ ಕಾಸ್ಗೆ ಹರಾಜ್ ಹಾಕ್ಬಿಡ್ತೀನಿ. ಕೊಡ ಫೋನು ಆ ವಿಶಾಲ ಕೊಡೋ. ಚಾಪನೆ ಗಟ್ಟಿ ಅಮ್ಮ ಅಮ್ಮ ಹೇಳೋ ಹೇಳೋ. ಅಲ್ಲ ಒಂದ್ ಸ್ವಲ್ಪ ಬೆಲೆ ಗೌರವ ಕೊಟ್ಟು ಮಾತಾಡಿ. ಏನ್ ಬೆಲೆ ನಿನ್ನ, ನಾನೇನೋ ದೊಡ್ಡ ಮನುಷ್ಯ ಅಂತ ಹೇಳ್ಬಿಟ್ಟು ಮಾತಾಡಿದ್ರೆ ಪ್ರಮಾಣ ಮಾಡ್ತೀನಿ ಅಲ್ಲೇ ಇಲ್ಲಿ ಅಂತೀಯ. ನಿನ್ ಹೆಂಡತಿಗೆ ಫೋನ್ ಕೊಡೋ, ಮಾತಾಡ್ತೀನಿ ನಾನು. ಕೊಡ್ತೀಯ ಮನೆ ಬಾಕ್ಲಿಗೆ ಬರಲ್ಲ ಬೆಳಿಗ್ಗೆ. ಏನ್ ಮಾಡೋದು, ಎಲ್ಲ ಸ್ವಾಮಿ ಎಲ್ಲ ಹೊಸರಿಂದ ಮನಿಕೊಂಡು ರಾಜಕೀಯ ಹೋದ್ರೆ ಅಲ್ಲಿಂದ ಉಚ್ಚರಿಗೆ ಬರ್ತಾರೆ. ಏನ್ ಮಾಡೋದಿದೆ, ಇಲ್ಲಿ ಬಂದು ರಾಜಕೀಯ ಹೋಗುವಂತಾರೆ. ಮಾತಾಡೋ, ನಂಗೊಂದ್ ಸ್ವಲ್ಪ ಜೋರಾಗಿ ಮಾತಾಡ್, ಕಿವಿ ಕೇಳ್ಸಲ್ಲ. ಅಜ್ಜಿ ಇನ್ನು ಒಬ್ಬನ ಹುಟ್ಟಿದ್ ಮಾತಾಡು. ಐತು ನಮ್ಮ ಮನೆಗೆ ವಯಸ್ಸಿಗೆ ತಕ್ಕ ಮಾತಾಡತ್ತಿ ನೀನು. ಆಮೇಲೆ ಏಸ್ಗೆ ತಗೊಂಡ್ ಎರಡೈದು ಏಸ್ಗೆ ಬಟ್ಟು ಕೈ ನೋಡು, ನನ್ನಂತ ಕೈಲಾಗಿದೆ ಅಜ್ಜಿ ಕೈಲಿ ನೀನ್ ಸಿಕ್ಬಿಟ್ರೆ ಬೋಳಿ ಮಗನೇ ನೋಡು. ನಮ್ಮ ನನ್ ಮಗಳು ಹಾಳ್ ಮಾಡಿ ನನ್ ಮಗಳು 4-5 ವರ್ಷದಿಂದ ಮಡಿಕೊಂಡು ಎಲ್ಲ ದೊಳ್ತಾವ ತಿಂದು ತೇಗಿ ಹೇಳ್ತಾವ. ಮಡಿಕಾಕ್ ಹೋದ್ರಂತೆ ನಮ್ಮನ್ನು. ನಮ್ಗೆ ಇಲ್ಲಿ ಮೂರನೇ ಮಳೆ ಬಂದ್ರೆ ಎಲ್ಲ ತೊಟ್ಟಿ ಕಿಕ್ಕ ಮನೆ ಮಡಿಕಾಣಿಸ್ಬೇಕಲ್ಲ ನಮ್ಗೆ. ನಿಮ್ಮ ಅನ್ನ ತಿನ್ನ ಮಾತಾಡು. ನಾನೇನೋ ಹೋಗ್ಲಿ ಬಿಡು, ನನ್ನ ಮಗಳು ಎಲ್ಲ ಚೆನ್ನಾಗೋಳ ಅಂತ ನಾನೇನೋ ಮಾತಾಡ್ಸೋಣ ಅಂತ ಮಾಡಿದ್ರೆ ಬೋಳಿ ಮಗನೇ ಇಷ್ಟೆಲ್ಲ ಮಾಡ್ತೀನೋ? ಮರ್ಯಾದೆ ಕಳಿಬೇಡ್ರಿ. ಏಯ್ ನಿನ್ ಬಾಯಿ ಮಣ್ಣಾಕ.
ಯಾವ್ದಾನ ಇದನ್ನ ಕೆರೆವಾಗ ನೀರೆಲ್ಲ ತಮ್ಮನ್ ತಮ್ಮನ್ ಬಕೆಟ್ ಕೂತ್ ಕೊಡ್ಸಕ್ಕೆ ದುಡ್ಕೊಟ್ಟು ಪ್ರಪಂಚಕ್ಕೆ ಎಲ್ಲ ಮಾಡ್ತೈತೆ. ನಾವ್ ಒಬ್ಬರೇ ಮಾಡ್ತಾ ಇಲ್ಲ ಕಣಲ್ಲ. ಏ ಮುದುಕಿ, ಏ ಮುದುಕಿ ಮುಟ್ಟೆ, ಗೊಂಟ್ರಿ ಮುಟ್ರಿ ಪುಟ್ರಿ ಪುಬಳಿ ಕಮಳಿ ಪುಬಳಿ ಪುಬಳಿ. ಏ ತುಲಪ್ಪ ತುಲ, ಅದೇನ್ ಮಾತಾಡ್ತಾರ ಹಾಗಾದ್ರೆ? ನನ್ ಟಿಕ್ಕಿ ಇಡ್ರಿ ಇದು. ತುಲಪ್ಪ ತುಲ ಹೋಗದಾರೆ ನೋಡಲ್ಲ, ಒಂದಲ್ಲ ಒಂದಿವ್ಸ ನನ್ ಶಾಪ ತಡ್ದೆ ಇರಲ್ವೋ. ನಿಮ್ ಮನೆ ಹಾಳಾಕ್ ಹೋಗ, ನಿನ್ ಆಕ್ಸಿಡೆಂಟ್ ಆಗಿ ಆಗ್ತಿ ನೀನು. ಒಂಚೂರು ದುಡ್ಡು ಕೊಡ್ಬೇಕಾಯ್ತು ಬಾರಂಗಡಿಗೆ. ಗುಬ್ಬಿಗಟ್ಟೆಗ ಏನ್ ಸಾವುಕಾರ ನೀವ್ ಹೆಂಗ್ ಅನ್ಬಿಟ್ರೆ? ಹೆಂಗ್ ಹೇಳಿ ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ನಮ್ ಜೀವನ ಹೆಂಗೆ ಏನು ಎತ್ತ? ನೀವ್ ಬೆಳಬೆಳಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ ನ್ಯಾಯ ಮಾಡೋರು? ಯಾರು ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ ಆ ನೋಡ್ರೆ, ಆ ಕಡೆ ಬಂದೈತೆ, ಆ ಕಡೆ ದನ ಕತ್ಕೊಂಡೋಗಿರೋರು ಬಂದವ್ರೆ, ಈ ಕಡೆ ದನಿನವ್ರು ಬಂದವ್ರೆ, ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ. ನೀವ್ ಗುಬ್ಬಿಗೆಟ್ಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ? ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲ್ದಲ್ಲಿ ನ್ಯಾಯ ಆಗೋದು, ತೀರ್ಮಾನ ಆಗೋದು, ಆಮೇಲೆ ನೀವು ನ್ಯಾಯ ತೀರ್ಮಾನ. ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಸ್ವಾಮಿ. ನ್ಯಾಯ ಮಾಡೋರಪ್ಪ, ಯಾವ್ದಾರು ಬೇರೆ ನಂಬರ್ ಮಾಡಿದ್ರೆ ನೋಡಿ. ನೀವ್ ಯಾರು ಹೇಳಿ? ನರಸಿಂಹರಾಜ. ಯಾವೂರು? ಬಳ್ಳಾಪುರ. ಯಾವೂರ ಹತ್ರ ಬರೋದು? ಅದು ಗುಗ್ನಹಳ್ಳಿ. ರೇ ಅಲ್ಲ ರೇ, ಯಾವ ಸ್ಟೇಟ್ ಅಲ್ಲಿ ಬರೋದದು? ತಮಿಳ್ನಾಡು. ಇದು ತುಮಕೂರು. ಕರ್ನಾಟಕ. ಕರ್ನಾಟಕ. ಮತ್ತೀಗ ಮೊದ್ಲೇ ಹೇಳಕ್ಕೆ ಏನಾಗಿತ್ತಯ್ಯೋ, ನಮ್ಮನ್ ಬಾಯಿಗೆ ಏನ ಯೋಲಿಕ್ಕಂಡಿದ್ದ? ಮತ್ತೀಗ ನರಸಿಂಹರಾಜ ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ? ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟು ಮಾತಾಡ್ತಿರ್ತೀವಿ, ಸುಮ್ನೆ ಬಾಯಿಗೆ ಏನ್ ಇಕ್ಕಂಡಿರ್ತೀಯ? ಯೋಲಿಗೆ ಇಲ್ಲಿ ಇಕ್ಕಂಡಿರ್ತೀಯ? ಅನ್ನ ತಿನ್ನ ಮಾತಾಡು, ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನ ನೀನು? ಇಲ್ಲಿ ನ್ಯಾಯ ಮಾಡಕ್ಕೆ ಅನ್ನ ತಿನ್ನೋದು ಹೇಳಕ್ ತಿನ್ನಕೋನ? ಇಲ್ಲಿ ನ್ಯಾಯ ಮಾಡಕ್ ಜನ ಮಗನೇ ನಮ್ಮನ್ನಾಕೆ ಇಲ್ಲಿ